ಅಲೆಗಳು ಶಕ್ತಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುತ್ತವೆ. ನೀವು ಈಗಾಗಲೇ ಅಲೆಗಳನ್ನು ಅಲೆ ಎಣಿಕೆ, ಅಲೆ ದೂರ ಹಾಗೂ ಅಲೆ ಎತ್ತರ ರೂಪದಲ್ಲಿ ವಿವರಿಸುವುದು ಹೇಗೆಂದು ಬೇರೊಂದು ವಿಡಿಯೋದಲ್ಲಿ ನೋಡಿ ಕಲಿತಿರುವಿರಿ. ಈ ವಿಡಿಯೋದಲ್ಲಿ ನಾವು ಅಲೆಗಳಲ್ಲಿರುವ ಎರಡು ಬಗೆಗಳ ಬಗ್ಗೆ ತಿಳಿಯಲಿದ್ದೇವೆ. ಅದರುವಿಕೆಯ ಪರಿಣಾಮದಿಂದ ಉತ್ಪತ್ತಿಯಾಗುವ ಅಲೆಗಳನ್ನು ಅಡ್ಡಲಾಗಿರುವ ಇಲ್ಲವೇ ಉದ್ದವಾಗಿರುವ ಅಲೆಗಳೆಂದು ವರ್ಗೀಕರಿಸಬಹುದು. ಅಲೆಗಳು ಅಡ್ಡಲಾಗಿವೆಯೇ ಅಥವಾ ಉದ್ದವಾಗಿವೆಯೇ ಎಂಬುದು ಹಾದುಹೋಗುತ್ತಿರುವ ಶಕ್ತಿಯು ಕಣಗಳನ್ನು ಹೇಗೆ ಅದರಿಸುತ್ತಾ ಸಾಗಿದೆ ಎಂಬುದನ್ನು ಅವಲಂಬಿಸಿರುತ್ತದೆ. ಮೊದಲು ಉದ್ದ ಅಲೆಗಳ ಬಗ್ಗೆ ತಿಳಿಯೋಣ ಬನ್ನಿ. ಇಲ್ಲಿ ಶಕ್ತಿಯ ಅಲೆಗಳು ಚಲಿಸುವ ದಿಕ್ಕಿಗೆ ಸಮಾನಾಂತರವಾಗಿ ಕಣಗಳು ಅದರುತ್ತವೆ. ಇಲ್ಲಿ ಗಮನಿಸಿ, ತಂತಿ ಸುರುಳಿಯ ತುದಿಗಳು ಅವುಗಳನ್ನು ಹಿಡಿದಿರುವ ಕೈಗಳನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಇಲ್ಲಿ ಕೇವಲ ಪ್ರಯಾಣಿಸುತ್ತಿರುವುದು ಶಕ್ತಿ ಅಷ್ಟೇ. ಸುರುಳಿಗಳು ಅಥವಾ ಕಣಗಳನ್ನು ಒಟ್ಟಿಗೆ ಗುಂಪು ಸೇರಿಸಿರುವ ಜಾಗವನ್ನು ಒತ್ತುವಿಕೆ ಎಂದು ಕರೆಯಲಾಗುತ್ತದೆ. ಅವು ಎಲ್ಲಿ ತುಂಬಾ ಬಿಡಿಯಾಗಿರುತ್ತವೆಯೋ ಅದನ್ನು ಹರಡುವಿಕೆ ಎಂದು ಕರೆಯಲಾಗುತ್ತದೆ. ಉದ್ದ ಅಲೆಗೆ ಉದಾಹರಣೆಯೆಂದರೆ ಶಬ್ದದ ಅಲೆ. ಒಂದು ಡ್ರಮ್ ಅನ್ನು ಬಾರಿಸಿದಾಗ ಅದರ ಚರ್ಮದ ಹೊದಿಕೆ ಅದರುತ್ತದೆ. ಇದರಿಂದ ಅದರ ಪಕ್ಕದಲ್ಲಿರುವ ಗಾಳಿಯ ಕಣಗಳು ಅದರುತ್ತವೆ. ಇದು ಅದರ ಪಕ್ಕದಲ್ಲಿರುವ ಗಾಳಿಯ ಕಣಗಳು ಸಹ ಅದರಲು ಕಾರಣವಾಗುತ್ತದೆ. ನಂತರ ಮತ್ತೊಂದು ಕಣ, ಅದುರಿದ ಕಣಗಳು ಕಿವಿಯನ್ನು ತಲುಪುವವರೆಗೂ ಹೀಗೆ ಮುಂದುವರಿಯುತ್ತದೆ. ಇದರಿಂದ ಕಿವಿಯ ತಮಟೆಯೂ ಅದರುತ್ತದೆ. ಹೀಗೆ ಗಾಳಿಯ ಕಣಗಳು ಅದರುತ್ತಾ ಮೂಲ ಜಾಗದಿಂದ ಕಿವಿಯವರೆಗೆ ಶಬ್ದದ ಅಲೆಗಳನ್ನು ಉಂಟು ಮಾಡುತ್ತವೆ. ಈಗ ಅಲೆಯ ಇನ್ನೊಂದು ಬಗೆಯ ಬಗ್ಗೆ ತಿಳಿಯೋಣ. ಅದೇ ಅಡ್ಡಲಾಗಿರುವ ಅಲೆ. ಕೈ ಮೇಲಕ್ಕೆ ಕೆಳಕ್ಕೆ ಚಲಿಸುತ್ತದೆ, ತಂತಿ ಸುರುಳಿಯ ಹಾಗೆ. ಆದರೆ ಅಲೆಯು ಮಾತ್ರ ಎಡದಿಂದ ಬಲಕ್ಕೆ ಚಲಿಸುತ್ತಿದೆ. ಹಾಗಾಗಿ ಕಣಗಳು ಶಕ್ತಿಯ ಅಲೆಗಳು ಚಲಿಸುತ್ತಿರುವ ಮಾರ್ಗಕ್ಕೆ 90 ಡಿಗ್ರಿಯಲ್ಲಿ ಅದರುತ್ತಿವೆ. ಇದನ್ನು ಸರಳವಾಗಿ ಹೀಗೆ ನೋಡಬಹುದು. ಉದ್ದ ಅಲೆಗಳ ವಿಷಯದಲ್ಲಿ ಕೈ ಅಡ್ಡಲಾಗಿ ಅಂದರೆ ತಳ್ಳುವುದು ಮತ್ತು ಎಳೆಯುವುದು ಹೀಗೆ ಚಲಿಸುತ್ತವೆ. ಹಾಗೂ ಶಕ್ತಿಯ ಅಲೆಯೂ ಸಹ ಅಡ್ಡಲಾಗಿ ಅಂದರೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುತ್ತದೆ. ಆದರೆ ಅಡ್ಡಲಾಗಿರುವ ಅಲೆಗಳ ವಿಷಯದಲ್ಲಿ ಕೈ ಮೇಲಕ್ಕೆ ಕೆಳಕ್ಕೆ ಚಲಿಸುತ್ತದೆ, ಆದರೆ ಅಲೆಯ ಶಕ್ತಿ ಮಾತ್ರವೇ ಅಡ್ಡಲಾಗಿ ಚಲಿಸುತ್ತಿರುತ್ತದೆ. ಅಲ್ಲದೆ ತಂತಿ ಸುರುಳಿಯ ತುದಿಗಳು ಅದನ್ನು ಹಿಡಿದಿರುವ ಕೈಗಳನ್ನು ಎಂದಿಗೂ ಬಿಡುವುದಿಲ್ಲ. ಇಲ್ಲಿ ಚಲಿಸುತ್ತಿರುವುದು ಕೇವಲ ಶಕ್ತಿ ಮಾತ್ರ. ಅಡ್ಡಲಾಗಿರುವ ಅಲೆಗಳನ್ನು ಸಾಮಾನ್ಯವಾಗಿ ಅಲೆಯುದ್ದ ಮತ್ತು ಅಲೆ ಎತ್ತರವನ್ನು ತೋರಿಸಲು ಬಳಸುತ್ತಾರೆ. ವಿಡಿಯೋವನ್ನು ನಿಲ್ಲಿಸಿ, ಅಲೆಯೆತ್ತರ ಮತ್ತು ಅಲೆಯುದ್ದವನ್ನು ರೇಖಾಚಿತ್ರದಲ್ಲಿ ಹೇಗೆ ಬಿಡಿಸುವುದೆಂದು ನಿಮಗೆ ನೆನಪಿದೆಯೇ? ಸರಿಯಾಗಿ ಬಿಡಿಸಿದ್ದೀರಾ? ನೀರಿನ ಮೇಲ್ಮೈಯಲ್ಲಿರುವ ಅಲೆಗಳು ಅಡ್ಡಲಾಗಿರುವ ಅಲೆಗಳಾಗಿವೆ. ಅವು ನೀರಿನ ಮೇಲ್ಮೈ ಮೇಲೆ ಕೆಳಗೆ ಹೋಗುವಂತೆ ಮಾಡುತ್ತವೆ. ಎಲ್ಲಾ ತರಹದ ವಿದ್ಯುತ್ ಕಾಂತೀಯ ಅಲೆಗಳು ಕಾಣಿಸುವ ಬೆಳಕಿನ ಹಾಗೆ ಅಡ್ಡಲಾಗಿರುವ ಅಲೆಗಳಾಗಿವೆ. ಈಗ ನಿಮಗೆ ಅಡ್ಡಲಾಗಿರುವ ಅಲೆಗಳು ಮತ್ತು ಉದ್ದ ಅಲೆಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಲು ಸಾಧ್ಯವಾಗಬೇಕು. ಇನ್ನೊಂದು ವಿಷಯ, ಇಲ್ಲಿ ಪ್ರಯಾಣಿಸುತ್ತಿರುವುದು ಶಕ್ತಿ ಮಾತ್ರ, ತಂತಿ ಸುರುಳಿಯಲ್ಲ. ಕನ್ನಡದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಮಾಹಿತಿಗಾಗಿ ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.